ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದೇ ನನ್ ಬಂತು ಯಾಕೆ ನೀವು ತೆಗಿತಾ ನೀವು ಹಾಕ್ಬೇಕು ಸೊ ಅದು ನಿಮ್ಮ ಮತ್ತು ರಮ್ಯನ್ ಮಧ್ಯದ ರಿಲೇಶನ್ಶಿಪ್ ನೀವು ಹೇಳ್ತಾ ಇದ್ರ ಅದನ್ನ ಯು ಕ್ಯಾನ್ ಕಂಟಿನ್ಯೂ ನಿಜ ಹೇಳ್ಬೇಕಂದ್ರೆ ನನ್ನ ರಮ್ಯಾ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೂ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಹೇಳಿ ಒಂದೇ ಈ ಚಿಕ್ಕ ಮಕ್ಳ ಜಗಳ ಅಂತ ಗೊತ್ತಾ ಹಂಗೆ ಹಾಟ ಅಷ್ಟೇ ಇನ್ನೇನಿಲ್ಲ ಮೊನ್ನೆ ಆ್ಯಕ್ಚುಲಿ ಪೇಪರ್ಲೆಲ್ಲ ತುಂಬ ಬರೆದ್ರು ನನಗೂ ರಮ್ಯ ಮಧ್ಯೆ ಜಗಳ ನಡೀತಿದೆ ಅಂತ ಆವಾಗ ಮೀ ದೇವರಾಣೆಗಳು ಯಾವುದೇ ಜಗಳ ಇರಲಿಲ್ಲ ನಮ್ಮಿಬ್ಬರಿಗೂ ಮೊನ್ನೆ ಈ ಫಿಲ್ಮ್ ಪ್ರಮೋಷನ್ ಟೈಮಲ್ಲಿ ಮೊನ್ನೆ ಜಗಳ ಆಡಿದ್ದು ನಾವು ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು ನನಗೇನು ಯಾವುದೇ ಮುಚ್ಚುಮರೆಯಲ್ಲ ಕಾಲು ಎಳಿತಿದ್ದೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ತಮಾಷೆಗೆ ಸೊ ಅವಾಗ ಅದು ರಮ್ಮಿಂಗ್ ಇಷ್ಟ ಆಗಲಿಲ್ಲ ಇಲ್ಲ ಹಂಗೆ ಕಾಲು ಎಳಿಬಾರ್ದು ಹಂಗೆ ಹಿಂಗೆ ಅಂತ ನಾನು ನಾನು ಹಿಂಗೆ ಇರೋದು ನಾನು ಮಾತಾಡಲಿಲ್ಲ ಅಂದರೆ ರಮ್ಮಿ ಇಟ್ಕೊಂಡೇ ಪ್ರೋಗ್ರಾಮ್ ಮಾಡ್ರಪ್ಪ ನಾನು ಮಾತಾ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಾನು ಯಾಕೆ ಬರಲಿ ಅಂತ ಅದು ರಮ್ಯಾ ರಮ್ಯಾ ಏನೋ ಡೈಲಾಗ್ ಹೊಡೆದು ನಾನೇನೋ ಓಡಿದೆ ಆ ಥರ ಅಷ್ಟೇ ಅದಾದಮೇಲೆ ಮತ್ತೆ ನಿಮ್ಮ ಪ್ರೋಗ್ರಾಮ್ ಬಂದ್ವಿ ಗೊತ್ತಾ ನಿಮ್ಮ ಪ್ರೋಮ್ ನಿಮ್ಮ ಪ್ರೋಗ್ರಾಮ್ ಬಂದಾಗ ಸೆಟ್ಲಾಯ್ತು ಅದು ರಮ್ಯಾನೇ ಚಾಕ್ಲೇಟ್ ತಂದು ಕೊಟ್ಟು ತಂದು ಕೊಟ್ಟು ಇಲ್ಲ ಆಗಿದ್ದಕ್ಕೆ ಅವಾಗ ಬಂದು ಚೆನ್ನಾಗಿ ಮಾತಾಡ್ಕೊಂಡು ಮತ್ತೆ ಓಕೆ ಸಾರಿ ಅಂತ ಪ್ರೆಸ್ ಮೀಟಲ್ಲಿ ಆಡಿಯೋ ರಿಲೀಸಲ್ಲಿ ರಮ್ಯಾ ಏನೋ ತಮಾಷೆಗೆ ಹೇಳಿದ್ದು ಎಷ್ಟು ಸ್ಕೋಪ್ ತಗೋತಾನೆ ಎಷ್ಟು ತುಂಬ ಆಫ್ ಸ್ಕ್ರೀನ್ ಹಂಗೆ ಹಿಂಗೆ ಅಂತ ಆ್ಯಕ್ಚುಲಿ ನನಗೇನು ಪರ್ಸ್ನಲ್ಲಾಗಿ ಏನೂ ಇದಾಗಲಿಲ್ಲ ಬಟ್ ಪೇಪರೆಲ್ಲ ತುಂಬ ಬಂತು ರಮ್ಯಾ ಹಿಂಗೆ ಅಂದರು ನಾನು ತಮಾಷೆಗೆ ಮತ್ತೆ ರೇಗಿಸ್ ಹೊಡೆದೆ ಏನೋ ಒಂದು ಡೈಲಾಗ್ ಹೊಡೆದಿದೆ ಅದ್ರ ಬಗ್ಗೆ ಎಷ್ಟು ಕೌಂಟ್ರ್ ಕೊಟ್ಟರು ಹಂಗೆ ಹಿಂಗೆ ಅಂತ ನ್ಯೂಸ್ ಆಯಿತು ಅದನ್ನು ಪ್ಯಾಚಪ್ ಮಾಡೋಕ್ಕೆ ರಮ್ಯಾ ಟ್ವಿಟರಲ್ಲಿ ಏನೋ ಒಂದು ನಾಲ್ಕು ದೊಡ್ಡ ದೊಡ್ಡ ಮೆಸೇಜ್ಗಳೆಲ್ಲ ಹಾಕಿ ಎಷ್ಟು ತುಂಬ ಒಳ್ಳೆಯ ಕೋಸ್ಟಾರ್ ತುಂಬ ಹಾರ್ಡ್ ವರ್ಕಿಂಗ್ ಇದು ಹಂಗೆ ಹಿಂಗೆ ಹಾರ್ಡ್ ವರ್ಕರ್ ಹಂಗೆ ಹಿಂಗೆ ಅಂತೆಲ್ಲ ಬರೆದ್ರು ನನಗದು ನಾನು ಮೆಸೇಜ್ ಮಾಡಿದೆ ಆಬ್ವಿಯಸ್ಲಿ ಹಿಂಗೆ ಬರೆದಾಗ ಓಕೆ ಥ್ಯಾಂಕ್ ಯು ಸೋಸ್ ಬೀಟ್ ಆಫ್ ಯೂ ಆ ಥರ ಅಷ್ಟೇ ಅದಾದಮೇಲೆ ಈ ಪ್ರೋಗ್ರಾಮೆಲ್ಲ ಆದಮೇಲೆ ಅಲ್ಲಿ ಅವತ್ತು ಮೇಜರಾಗಿ ಇದಾಗಿತ್ತು ನಂದು ಬೇಸಿಕಲಿ ಇಬ್ಬರು ಒಂಥರ ಹಠದ ಸ್ವಭಾವ ಆ ಥರ ಇದ್ದಾಗ ಕಷ್ಟ ಆಗುತ್ತೆ ಅಷ್ಟೇ ಇನ್ನೇನು ನನಗೆ ಪರ್ಸನಲ್ ರಮ್ಯನ್ ಬಗ್ಗೆ ಏನೋ ಇದು ಮಾಡಬೇಕು ಅಂತ ರಮ್ಯಾ ನೆಕ್ಸ್ಟ್ ನನಗೆ ನನ್ನ ಬಗ್ಗೆ ಟ್ವಿಟರಲ್ಲಿ ಕೆಡ್ದಾಗ ಬರಂತೆ ನಾನೇನೋ ಚಾನಲಲ್ಲಿ ಕಟ್ ಮಾಡಿಸ್ಬೇಕು ಅಂತ ಹೇಳಿದೆ ಅಂತ ಆಗಿದ್ದು ಇಷ್ಟೇ ಯಾವುದೋ ಒಂದು ಚಾನಲ್ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತು ಮೂರು ಗಂಟೆಗೆ ಬರೋಕ್ಕೇಳಿದ್ರು ಸೆಂಟ್ರಲ್ ಹತ್ರ ಇದು ಸಾರಿ ಫ್ರೀಡಮ್ ಪಾರ್ಕ್ ಹತ್ತಿರ ಮೂರು ಗಂಟೆ ಕರೆಕ್ಟಾಗಿ ಹೋಗಿ ನಾನು ಕೂತಿದ್ದೆ ಮೂರು ಮುಕ್ಕಾಲಾದರೂ ರಮ್ಯಾ ಬರಲಿಲ್ಲ ವೆಯ್ಟ್ ಮಾಡ್ತಾಯಿದ್ದೆ ವೆಯ್ಟ್ ಮಾಡಿದೆ ನಾನು ಊಟ ಮಾಡಿದೆ ಹೋಗಿ ಕೂತಿದ್ದೆ ಯಾಕಂದ್ರೆ ನನಗೆ ಪ್ರೋಗ್ರಾಮಿಗೆ ಟೈಮ್ ಕಾಯಿಸ್ಬಾರ್ದು ಅಂತ ಏನು ಹೇಳಿದ್ರೆ ಆ ಟೈಮ್ಗೆ ಕೂತ್ಕೋಬೇಕು ಅಂತ ಮೂರು ಮುಕ್ಕಾಲಾದರೂ ಬರಲಿಲ್ಲ ಸಖತ್ ಹಸುವಾಗ್ತಿತ್ತು ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳಿ ಸೂರ್ಯ ನಾನು ಊಟ ಮಾಡ್ಕೊಂಬರ್ತೀನಿ ಬಂದಾಗ ನನಗೆ ಫೋನ್ ಮಾಡಿ ಅಂತ ಹೊರಟೆ ನಾನು ಹೊರಟು ಹೋಗಲ್ಲಿ ಓಟೆಲ್ ಕೂತಿದ್ದೀನಿ ಬಂದರು ಅಂತ ಫೋನ್ ಬಂತು ಸರಿ ಬರಲಪ್ಪ ನಾನು ಊಟ ಮಾಡ್ಕೊಂಬರ್ತೀನಿ ಹಸುವಾಗ್ತಿದೆ ಅಂತ ರಮ್ಯಾ ವೆಯ್ಟ್ ಮಾಡಿಲ್ಲ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಹೋಗಬೇಕು ಸೂರಿ ಬನ್ನಿ ಬನ್ನಿ ಬೇಗ ಬನ್ನಿ ಇದ್ದರು ಊಟ ಮಾಡ್ಕೊಂಬರ್ತೀನಿ ಸೂರಿ ನೀವು ಹೇಳಿ ಟೈಮಿಗೆ ಬಂದಿದ್ದೀನಿ ವೆಯ್ಟ್ ಮಾಡಿದ್ದೀನಿ ಈಗ ಹಸುವಾಗ್ತಿದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ ಆಚಲ್ಲಿ ರಮೀನ ಪಾಡಿಗೆ ರಮ್ಮಿನ ಪೋರ್ಷನ್ ಮುಗಿಸಿ ಅವ್ರು ಹೋಗಿದ್ದರು ನಾನು ಬಂದೆ ಸೂರಿದು ನಮ್ಮ ಡೈರೆ ರೈಟ್ರುದು ಅವ್ರಿ ಇರದೆಲ್ಲ ಇಂಟರ್ವ್ಯೂ ಮುಗಿಸಿ ಲಾಸ್ಟಿಗೆ ನಂದು ಮಾಡಿದ್ರು ಯಾಕೆಂದ್ರೆ ನಾನು ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಅಲ್ಲಿಂದ ಮುಗಿಸಿ ಇನ್ನೊಂದು ಚಾನಲ್ಗೆ ಹೋಗಬೇಕಿತ್ತು ಇನ್ನೊಂದು ಚಾನಲ್ಗೆ ಹೋದಾಗ ಅಲ್ಲಿ ಇನ್ನೊಂದು ಚಾನಲಲ್ಲಿ ಟೈಮ್ ಏನೋ ಕೊಟ್ಟಿದ್ರು ಇಲ್ಲಿ ಮುಗಿದಿಯೋದೇ ಲೇಟ್ ಆಯಿತಲ್ಲ ಅಲ್ಲಿ ರಮ್ಮೆ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಲೇಟಾಗಿದೆ ಹೋದ ತಕ್ಷಣ ಇಲ್ಲ ನಾನು ವೆಯ್ಟ್ ಮಾಡಲ್ಲ ಅಂದ್ರು ನನಗೆ ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ಹೋದೆ ಹೋದ ತಕ್ಷಣ ಪ್ರೋಗ್ರಾಮ್ ಶುರು ಆಗಿದೆ ಅಂದರು ಶುರು ಆಗಿದೆ ಅಂದ ತಕ್ಷಣ ನಾನು ಕೇಳಿದೆ ಆಗಿದ್ರೆ ನನ್ನನ್ನು ಯಾಕೆ ಕರ್ಸಿದ್ರಿ ಪರವಾಗಿಲ್ಲ ಹಂಗಾರೆ ಅಲ್ಲೇ ಮಾಡ್ಕೊಳ್ಳಿ ಮುಗಿಸ್ಕೊಳ್ಳಿ ಅಂತಂದು ಇಲ್ಲ ಇಲ್ಲ ಸರ್ ಹಂಗೆ ಹಿಂಗೆ ವೆಯ್ಟ್ ಮಾಡಿ ಸರಿ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದೆ ಆಮೇಲೆ ಸೆಕೆಂಡ್ ಏನೋ ಎಂಟ್ರಿ ಏನೋ ಥರ ಅಂದರು ಹೋದೆ ಮಾತಾಡಿದ್ವಿ ಅಲ್ಲೂ ಚೆನ್ನಾಗಿ ಮಾತಾಡಿದ್ವಿ ಹಾಯ್ ಹಲೋ ಅಂತ ಪ್ರೋಗ್ರಾಮ್ ಮುಗೀತು ಬಂದ್ವಿ ರಮ್ಯಾ ಪಡೆದು ರಮ್ಯಾ ಹೋದರು ನಾನು ಬರಬೇಕಾರೆ ಅವಾಗ ಚಾನಲ್ ಕನ್ಸರ್ನ್ ಪರ್ಸನ್ನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ ನಾನು ನೀವು ಬರಬೇಕಿತ್ತು ನೀವು ಬರೋದು ಲೇಟ್ ಆಗೋಯ್ತು ಇಲ್ಲಮ್ಮ ಹಿಂಗಿತ್ತು ಮುಗಿಸ್ಕೊಂಡು ಬಂದೆ ನಾನು ಅದಕ್ಕೆ ಲೇಟ್ ಆಯಿತು ನೀನು ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಿತ್ತು ಐದು ನಿಮಿಷ ತಾನೇ ಇಲ್ಲ ಅವ್ರು ವೆಯ್ಟ್ ಮಾಡಲ್ಲ ಅಂದ್ಬಿಟ್ರು ನಾನು ಬ ಎಷ್ಟು ಬಂದರೆ ಹೋಗ್ಬಿಡ್ತೀನಿ ಅಂದರು ಹಂಗೆ ಹಿಂಗೆ ಅಂದ ತಕ್ಷಣ ನನಗೆ ಸಿಟ್ಟು ಬಂತು ಎದೋಗಂಥದ್ದು ನಾನು ಏನಪ್ಪ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಅಂದರೆ ಅವ್ರು ಹಂಗಂದ ತಕ್ಷಣ ನೀನು ಸೆಕೆಂಡ್ ಯಾವ ಸೆಗ್ಮೆಂಟಲ್ಲಿ ಬೇಕಾದ್ರೆ ನಮ್ಮನ್ನು ಆ್ಯಡ್ ಮಾಡ್ಕೊಂಬಿಡ್ತೀಯಾ ಅಂತ ಕೇಳೋ ಇಲ್ಲ ಈಗ ಮಾಡೋಕ್ಕಾಗಲ್ಲ ಇದೊಂದು ಪೋರ್ಷನ್ ಸೆಕೆಂಡ್ ಇದರಲ್ಲಿ ಬರುತ್ತೆ ಅಂದರೆ ನಾನು ಓಪನ್ ಆಗಿ ಹೇಳಿದೆ ಸೀನಿಯರು ಅದು ಇದು ಅಂತ ನೀವು ಫಸ್ಟಿಂದ ಅವ್ರಿಗೊಂದು ಪೋರ್ಷನ್ ಹಾಕಿ ನಾನು ಹೆಂಗೆ ಬೇಕಾದ್ರೂ ತಿರುಗ್ತೀನಿ ಆ ಥರದ್ದೆಲ್ಲ ಇದ್ದರೆ ನಾನು ಹಾಕಲೇ ಬೇಡ ಹಾಕಿದ್ರೆ ಈಕ್ವಲ್ ಆಗಿ ಬರಬೇಕು ಯಾಕೆ ನಾನು ಹೀರೋ ಅಲ್ವಾ ಸಿನಿಮಾಗೆ ಹಾಕಿದ್ರೆ ಈಕ್ವಲಾಗಿ ಬರಬೇಕು ಇಲ್ಲಾಂದ್ರೆ ಬೇಡ ಅಕಸ್ಮಾತ್ ನೀನು ಇಲ್ಲ ಹಂಗಾಗಲ್ಲ ಸೀನಿಯರ್ ಇದೇ ಇರಬೇಕು ಅಂತಂದರೆ ಅಷ್ಟು ದೊಡ್ಡ ಸ್ಟಾರ್ ಅಂತ ನೀನಾದರೂ ಇದು ಮಾಡಿದ್ರೆ ಅಷ್ಟು ದೊಡ್ಡ ಸ್ಟಾರ್ ಆದಮೇಲೆ ನಿಮ್ಮ ಚಾನಲ್ ಕಾಲಿಡ್ತೀನಿ ಅಲ್ಲಿವರೆಗೂ ನಾನು ಬರಲ್ಲ ನಿಮ್ಮ ಇಷ್ಟ ಸ್ಟಾರ್ನ ಬಂದುಬಿಟ್ಟೆ ಅದೇನೋ ರಮ್ಮಿಂಗ್ ಫೋನ್ ಮಾಡಿ ಎಷ್ಟು ನನ್ನ ಪೋರ್ಷನ್ ಎಲ್ಲ ಕಟ್ ಹೇಳಿ ಅಂದಿದ್ದಾರಂತೆ ಅಂತ ಅದನ್ನು ರಮ್ಯಾ ಕೇಳಿಕೊಂಡು ರಮ್ಯಾ ಸೂರಿಗೆ ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಎಷ್ಟು ನನಗೆ ಹಿಂಗೆ ಅಂದ್ರೆ ಅಂದ್ಬಿಟ್ಟು ಇಷ್ಟುದ ಮತ್ತೆ ಟ್ವೀಟ್ ಹಾಕಿರೋದಂತೆ ಎಷ್ಟು ನನ್ನ ಪೋರ್ಷನೆಲ್ಲ ಕಟ್ ಮಾಡೋಕೇಳ್ದೆ ಹಂಗೆ ಹಿಂಗೆ ಅಂತ ಅವ್ರ ಪೋರ್ಷನ್ ನಾನೇ ಕಟ್ ಮಾಡೋಕೇಳ್ದೆ ನಾನು ನನ್ನ ಆವಿಷ್ಲ್ ಕ್ಲಿಯರ್ ಸರ್ ನನ್ನ ಸಿನಿಮಾ ಶೂಟಿಂಗ್ ಇತ್ತ ಬೆಳಗ್ಗೆ ಟೈಮಿಗೆ ಸರಿಯಾಗಿ ಹೋಗಿದ್ದೀನಿ ಎಷ್ಟೊತ್ತಿಗೆ ಹೇಳ್ತಾರೆ ಫಸ್ಟ್ ಬೆಳಗ್ಗೆ ಶಾಟ್ ನನ್ನ ತೆಗೆದು ಎಲ್ಲರಿಗಿಂತ ಯಾಕಂದ್ರೆ ಎಲ್ಲರಿಗಿಂತ ಮುಂಚೆ ನಾನು ಇರ್ತಿದ್ದೆ ನನ್ನ ತೆಗೆದು ಬೇರೆಯವರು ಯಾರೇ ಆರ್ಟಿಸ್ಟ್ ಬಂದರೂ ಅವ್ರದೆಲ್ಲ ತೆಗೆದು ಅವರು ಕಳಿಸ್ಕೊಟ್ಟು ಕಡೆಗೆ ನಾಯಿ ಪೋರ್ಷನ್ ಇದ್ದರೆ ನಾಯಿ ಶೂಟ್ ಮಾಡಿ ಯಾರಾದರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಜೂನಿಯರ್ ಶೂಟ್ ಮಾಡಿ ಅಷ್ಟೆಲ್ಲ ಮೇಲೂ ಎಷ್ಟು ಕೂತಿರ್ತಾರೆ ಅಂತ ನನ್ನ ಪೋರ್ಷನ್ ಶೂಟ್ ಮಾಡಿ ಕಳಿಸಿರೋದು ಇದನ್ನು ಡೈರೆಕ್ಟ್ರನ್ನ ಕೇಳಿ ಪ್ರೊಡ್ಯೂಸರ್ ಕೇಳಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕೇಳಿ ಲೈಟ್ ಬಾಯ್ಗಳನ್ನ ಕೇಳಿ ಇದು ನಡೆದಿರೋ ಸಿನಿಮಾಗೋಸ್ಕರ ನಾನು ಬೆಳಗ್ಗೆ ರಾತ್ರಿವರೆಗೂ ಕಾಯ್ತೀನಿ ಸರ್ ಒಬ್ಬ ಜೂನಿಯರ್ ಆಟಿಸ್ಟ್ಗೋಸ್ಕರನಾದ್ರೂ ಕಾಯ್ತೀನಿ ಅದೇ ನಾನು ಯಾವುದೇ ಈ ಪ್ರೋಗ್ರಾಮು ಪ್ರಮೋಷನಲ್ಲಿ ಯಾರಿಗೂ ಕಾಯಬೇಕು ಅಂದ್ರೆ ನನ್ನ ಕೈ ಆಗಲ್ಲ ನಂದು ಏನು ಟೈಮಿಂಗ್ ಇದೆ ಅದು ಕಾಯೋಕ್ಕೂ ಬೇಜಾರಿಲ್ಲ ಪ್ರೀತಿಯಿಂದ ಅದು ಕಾಯಿ ಅನ್ನೋ ಥರ ಬಂದರೆ ನಾನು ಯಾರಿಗೂ ಕಾಯೋಲ್ಲ ಇದು ಫ್ರ್ಯಾಂಕ್ ವಿಷಯ ಇದು ರಮ್ಯಂಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದು ಓಪನ್ ಇದು ಇದನ್ನ ನಂದು ತಪ್ಪು ಅಂತಂದರೆ ನಾನು ರಮ್ಯನ್ ಪೋರ್ಷನ್ ಕಟ್ ಮಾಡಿಸೋನಷ್ಟು ದಡ್ಡ ನಾನು ರಮ್ಯಾ ಪ್ರಮೋಟ್ ಮಾಡಿದ್ರೆ ನನ್ನ ಸಿನಿಮಾ ತಾನೇ ಇದಾಗೋದು ಸಿನಿಮಾಗೆ ಜನ ಬಂದು ನೋಡಿದ್ರೆ ನನಗೇನು ಪ್ಲಸ್ ಆಗೋಲ್ವಾ ನಂದೊಂದು ಅವ್ರಿಗೊಂದು ಒಂಥರ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಯಾವುದಕ್ಕೂ ಹೆಚ್ಚು ಅಲ್ಲ ಅಂತ ನಾನು ಆ ಚಾನಲ್ ಅವ್ರಿಗೆ ಹೇಳಿದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಒಪ್ಕೊಳ್ತಿದ್ದೀನಿ ತಪ್ಪೇನಿದೆ ಹಂಗಿಲ್ಲ ನಾವು ಚಿಕ್ಕವ್ರು ಅನ್ನೋದ್ರೆ ಒಂದಿನ ದೊಡ್ಡವ್ರು ಆಗ್ತೀವಿ ಬಿಡಿ ಒಂದಿನ ಚಾನಲ್ ಒಂದು ನಮ್ಮದೊಂದು ಸಣ್ಣ ಬೈಟ್ ಆಗ್ತಿರಲಿಲ್ಲ ಸೀರಿಯಲಲ್ಲಿದ್ದಾಗ ಒಂದು ಇಂಟರ್ವ್ಯೂ ನಡೀತಾ ಇತ್ತು ಬರೀ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಮಾತಾಡಿಸೋದಕ್ಕೆ ಒಂದಿನ ಬಂದು ಎಲ್ಲ ಆರ್ಟಿಸ್ಟ್ಗಳ್ನ ಮಾತಾಡಿಸಿದ್ರು ನನ್ನನ್ನು ಮಾತಾಡ್ಸಿರಲಿಲ್ಲ ಅವಾಗ ಅಂದ್ಕೊಂಡಿದ್ದೆ ಅಷ್ಟು ಇದ ಓಕೆ ಒಂದಿನ ನಾವು ಬೆಳಿತೀವಿ ಅವತ್ತು ಬಂದು ಇವರೆಲ್ಲ ಮಾತಾಡ್ಸ್ತಾರಂತ ಅದೇ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡಿದ್ರು ನಾನು ಅಲ್ಲೇ ಓಡಾಡ್ತಿದ್ದೆ ಬೇಡಪ್ಪ ಇವ್ರದ್ದು ಯಾಕೆ ಅನ್ನೋ ಥರದಲ್ಲಿ ಹೋಗಿದ್ದ ಅದೇ ವ್ಯಕ್ತಿ ಒಂದಿನ ಇಂಟರ್ವ್ಯೂ ಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿದರು ನನಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ನಾನು ಹೋಗೋಕ್ಕಾಗಲಿಲ್ಲ ಬೇಕು ಅಂತಲ್ಲ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ ವೆಯ್ಟ್ ಮಾಡಿದ್ರು ಮೂರು ದಿನ ಆದಮೇಲೆ ತೊಗೊಂಡ್ರು ಅನ್ನಿಸ್ತಿತ್ತು ಏನು ಟೈಮ್ ಇದಕ್ಕೆ ಯಾಕೆ ಹಿಂಗೆ ಆಡ್ತಾರೆ ಅಂತ ಇವತ್ತು ನನ್ನ ಟೈಮು ನಾಳೆ ಇನ್ನೊಬ್ಬರು ಟೈಮ್ ಸರ್ ಇದರಲ್ಲಿ ಯಾರ್ದು ಪಕ್ಕ ಇವ್ರದೇ ಅಂತಿಲ್ಲ ಶಾಶ್ವತ ಅಲ್ಲ ಚೇಂಜ್ ಆಗ್ತಾ ಇರುತ್ತೆ ಯಾರಿಗೂ ನಾನು ಇದು ಮಾಡೋಣ ನಾನು ಆರ್ಟಿಸ್ಟು ಅವರು ಆರ್ಟಿಸ್ಟ್ ಅಷ್ಟೇ ಆ್ಯಂಡ್ ರಮೀನ್ ಇದು ಇದು ಹೇಳ್ತೀನಿ ನೋಡಿ ಇದ್ರ ಮೇಲೂ ರಮ್ಯಾ ಮಾಡಿರೋದು ಆ ಟ್ವೀಟ್ ಹಾಕಿರೋದ ಮೇಲೂ ನನಗೆ ರಮೀನ ಮೇಲೆ ಬೇಜಾರಿಲ್ಲ ಕೈಗೆ ಬುದ್ಧಿ ಕೊಟ್ಟಿದ್ದಾಳಷ್ಟೇ ಅವಳು ಸುಮ್ಮನೆ ಏನೋ ಹಿಂಗೆ ಹಾಕಿದಾರೆ ಆಮೇಲೆ ಮತ್ತು ಡಿಲೀಟ್ ಅಂತ ನಾನು ಮಾತಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ರಮೀನ್ಗೂ ಗೊತ್ತು ಜೆನ್ಯನ್ಲಿ ನಾನೇನು ಅಂತ ನಾನು ಯಾವತ್ತೂ ಒಂದಿನ ಯಾವತ್ತೂ ರಮೀನ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ಅಥವಾ ನನ್ನ ರಮ್ಯದ ಬಗ್ಗೆ ಪ್ರಾಬ್ಲಮ್ಮೇ ಇಲ್ಲ ಇಲ್ಲಿ ಏನೋ ಈ ಚಾನಲ್ ಈ ಪ್ರಮೋಷನು ಇದರಲ್ಲೇನೋ ಆಗಿದೆ ಆ್ಯಂಡ್

ಒಂದೊಂದು ದಿನ ನಾನು ಕೂತು ವೆಯ್ಟ್ ಮಾಡಿದ್ದೀನಿ ಸರ್ ಇವತ್ತು ನನಗೆ ವೆಯ್ಟ್ ಮಾಡ್ತೀನಿ ಅಥವಾ ರಮ್ಯಾ ಬಂದು ಈಗ ದಿನ ವೆಯ್ಟ್ ಮಾಡಬೇಕು ಅಂದರೆ ನನಗೇನು ಬೇಜಾರಿಲ್ಲ ರಮ್ಯಾ ಅಂತಲ್ಲ ಈಗ ನೀವು ಇನ್ನೂ ಯಾರ್ದೋ ಒಂದು ಇಂಟು ಡೈರೆಕ್ಟ್ರು ಇದೆ ಎಷ್ಟೊಂದು ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಖಂಡಿತ ವೆಯ್ಟ್ ಮಾಡ್ತೀನಿ ಹಾಗಂತ ಇಲ್ಲ ಅವ್ರದ್ದೆಲ್ಲ ಆದಮೇಲೆ ನೀವು ಕೂತಿರಬೇಕು ಅಂದರೆ ನನಗೆ ನಾನು ನಾನು ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ಮೇಲೆ ಐದು ನಿಮಿಷ ನನಗೆ ವೆಯ್ಟ್ ಮಾಡಲ್ಲ ಅಂದಮೇಲೆ ನಾನೇ ವೆಯ್ಟ್ ಮಾಡಲಿ ಅಷ್ಟೇ ಆ್ಯಂಡ್ ಇದು ಪರ್ಸ್ನಲ್ ಅಲ್ಲ ಇದು ಇದು ಇಬ್ರಿಗೂ ಒಂಥರ ಸಿಟ್ಟು ಆಟ ಅಷ್ಟೆ ಅದು ಬಿಟ್ಟು ನನಗೂ ರಮ್ಯಾಗೇನೋ ಜಗಳ ಜನ ಹೆಂಗೆ ಪೋರ್ಟ್ರೆ ಮಾಡ್ತಾ ಅವಳೇನೋ ಹೇಳಿದಾಳಂತೆ ಇವ್ರಿಗೆ ರಮ್ಯಾ ಟ್ವೀಟಲ್ಲಿ ನನಗೆ ಗೊತ್ತಿಲ್ಲ ನಾನು ಓದಿಲ್ಲ ಥ್ಯಾಂಕ್ಫುಲ್ಲಾಗಿರೋ ಗೊತ್ತಿಲ್ಲ ಆಗಿರೋ ಗೊತ್ತಿಲ್ಲ ಅಂತ ಅಂಥ ಕೆಲಸ ರಮ್ಯಾ ನನಗೋಸ್ಕರ ಏನೂ ಮಾಡಿಲ್ಲ ಗ್ರೇಟ್ಫುಲ್ಲಾಗಿ ನಾನು ಜಗತ್ತಲ್ಲಿ ಯಾರಿಗೂ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೂ ಇಬ್ಬರಿಗೆ ಮಾತ್ರ ಆಗಿರಬೇಕಾಗಿರೋದು ಅದನ್ನ ಬಿಟ್ಟು ಇನ್ನು ಯಾರಿಗೂ ನಾನು ಆಗಿರುವಂಥ ಅವಶ್ಯಕತೆ ಇಲ್ಲ ಅಂತ ಯಾವ ವ್ಯಕ್ತಿಯೂ ಇಲ್ಲ ಅವ್ರು ಯಾರು ಕೆಲಸ ಕೊಟ್ಟಿದ್ದಾರೆ ಕೆಲಸ ನಿಯತ್ತಾಗಿ ಅವ್ರು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿ ಅವ್ರು ಖುಷಿ ಪಡಿಸಿ ಬರ್ತೀನಿ ನನ್ನಿಂದ ಅಂತ ಹೇಳೋರು ಯಾರೂ ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಅವ್ರು ಬಿಟ್ಟು ಯಾರು ನನಗೆ ಹೇಳಿದ್ರೆ ಇಷ್ಟನೂ ಆಗಲ್ಲ